2024 ರ ಲೋಕಸಭಾ ಚುನಾವಣಾ ಅಖಾಡ ರಂಗೇರ್ತಾ ಇದೆ. ಸದಾನಂದ ಗೌಡರಿಗೆ ಗಾಳ ಹಾಕಿದ್ದಾರೆ ಕೈ ನಾಯಕರು. ಸದಾನಂದ ಗೌಡರಿಗೆ ಬೆಂಗಳೂರು ಉತ್ತರ ಅಥವಾ ಉಡುಪಿ ಚಿಕ್ಕಮಗಳೂರು ಅಥವಾ ದಕ್ಷಿಣ ಕನ್ನಡ ಆರ್ ಮೈಸೂರು ಕೊಡಗು ಕ್ಷೇತ್ರಗಳಿಗೆ ಆಫರ್ ಕೊಟ್ಟಿದ್ದಾರೆ, ಎಲ್ಲ ಬೇಕಾದ್ರೂ ನಿಲ್ಲಿ ಅಂತ. ಯಾಕಂದ್ರೆ ಅಭ್ಯರ್ಥಿಗಳ ಕೊರತೆ ಕಾಂಗ್ರೆಸ್ ನಾಯಕರಿಗೆ, ಮತ್ತೊಂದು ಕಡೆ ಬಿಜೆಪಿಯಲ್ಲಿ ಕ್ಷೇತ್ರಗಳ ಕೊರತೆ, ಕ್ಷೇತ್ರಗಳು ಕಡಿಮೆ ಇವೆ, ಅಭ್ಯರ್ಥಿಗಳ ಆಕಾಂಕ್ಷೆ ಜಾಸ್ತಿನೇ ಇದೆ. ಉಲ್ಟಾ ಆಗಿದೆ ಇದು, ಎರಡೂ ಪಕ್ಷಗಳಿಗೆ ಕಂಪೇರ್ ಮಾಡಿದ್ರೆ ನಾವು ಲಾಸ್ಟ್ ಮೂಮೆಂಟ್ ನಲ್ಲಿ ಏನಾಗುತ್ತೆ ಅನ್ನೋದೇ ಕುತೂಹಲ. ಇಷ್ಟು ವರ್ಷಗಳ ಕಾಲ ಬಿಜೆಪಿಯಲ್ಲಿದ್ದಂತಹ ಸದಾನಂದ ಗೌಡರು, ಮಾಜಿ ಸಿಎಂ ಆದವರು, ಸಂಸದರಾಗಿ ಆಯ್ಕೆ ಆಗಿದ್ದಾರೆ, ಕೇಂದ್ರದ ನಾಯಕರ ಜೊತೆಗೆ ಅವರು ಅಧಿಕಾರವನ್ನ ಶೇರ್ ಮಾಡಿಕೊಂಡಿದ್ದಾರೆ, ಇಂಥ ಸಂದರ್ಭದಲ್ಲಿ ಒಳ್ಳೆ ಸ್ಥಾನಮಾನವನ್ನು ನೀಡಿದ್ದೀವಿ, ಬಿಜೆಪಿ ಪಕ್ಷ ಎಲ್ಲವನ್ನ ಕೊಟ್ಟಿದೆ ಸದಾನಂದ ಗೌಡರಿಗೆ ಅಂತ ನಿನ್ನೆಯಷ್ಟೇ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ರಿಯಾಕ್ಟ್ ಮಾಡಿದ್ರು. ಆದರೆ ಈಗ ಏಕಾಏಕಿಯಾಗಿ ಜಗದೀಶ್ ಶೆಟ್ಟರ್ ಅವರು ಹೇಗೆ ವಿಧಾನಸಭಾ ಚುನಾವಣಾ ಪೂರ್ವದಲ್ಲಿ ಟಿಕೆಟ್ ಮಿಸ್ ಆಯ್ತಲ್ಲ, ಆಗ ಕೈಪಡೆಯನ್ನು ಸೇರ್ಪಡೆ ಆದ್ರಲ್ಲ, ಅದೇ ರೀತಿಯಾಗಿ ಸದಾನಂದ ಗೌಡರು ಕೂಡ ಕೈ ನಾಯಕರನ್ನ ಸೇರ್ಪಡೆಯಾಗ್ತಾರಾ, ಪಕ್ಷವನ್ನು ಸೇರ್ಪಡೆಯಾಗ್ತಾರಾ ಅನ್ನೋದೇ ಸದ್ಯದ ಕುತೂಹಲ. ಯಾಕಂದ್ರೆ ಅವರು ಕೂಡ ಇವತ್ತು ಮೀಟಿಂಗ್ ಕರೆದಿದ್ದಾರೆ, ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ, ಸುದ್ದಿಗೋಷ್ಠಿಯಲ್ಲಿ ಏನು ನಿರ್ಧಾರ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. ಸದಾನಂದ ಗೌಡರಿಗೆ ಬೆಂಗಳೂರು ಉತ್ತರ, ಉಡುಪಿ ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಮೈಸೂರು ಕೊಡಗು ಈ ನಾಲ್ಕು ಕ್ಷೇತ್ರಗಳ ಆಫರ್ ಕೊಟ್ಟಿದ್ದಾರೆ. ಇವತ್ತು ಬಿಜೆಪಿ ಟಿಕೆಟ್ ಸಿಗದೇ ಇರೋ ಕಾರಣಕ್ಕಾಗಿ ಡಿವಿಎಸ್ ಸದಾನಂದ ಗೌಡರು ಕಾಂಗ್ರೆಸ್ ಸೇರ್ಪಡೆ ಆಗೋ ಸಾಧ್ಯತೆ ಹೆಚ್ಚಿದೆ. ಬೆಳಗ್ಗೆ 10:30ಕ್ಕೆ ಸುದ್ದಿಗೋಷ್ಠಿ ಕರೆದಿದ್ದಾರೆ, ಕಾಂಗ್ರೆಸ್ಸಿಗರು ನನ್ನನ್ನು ಸಂಪರ್ಕಿಸಿದ್ದು ನಿಜ ಅಂತ ಹೇಳಿದ್ದಾರೆ. ಇವತ್ತು ಕೈಪಡೆಯನ್ನ ಸೇರ್ಪಡೆ ಆಗ್ತಾರೆ ಅನ್ನೋದೇ ಬಿಗ್ ಡೆವಲಪ್ಮೆಂಟ್ ಆಗ್ತಾ ಇದೆ. ಇಬ್ಬರು ಬಿಜೆಪಿಯ ಅಸಮಾಧಾನಿತ ನಾಯಕರು ಕೈಪಕ್ಷವನ್ನ ಸೇರ್ಪಡೆಯಾಗೋ ಎಲ್ಲಾ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇದೆ. ಒಂದು ಕಡೆ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಟಿಕೆಟ್ ವಂಚಿತರಾಗಿರುವ ಸಂಗಣ್ಣ ಕರಡಿ, ಮತ್ತೊಂದು ಕಡೆ ಬಿಜೆಪಿಯಲ್ಲಿದ್ದುಕೊಂಡು ಮಾಜಿ ಸಿಎಂ ಆದವರು, ಹಾಲಿ ಸಂಸದರು ಡಿ ವಿ ಸದಾನಂದ ಗೌಡ ಅವರು ಕೈಪಡೆ ಸೇರ್ಪಡೆ ಆಗ್ತಾರೆ ಅನ್ನೋ ಮಾಹಿತಿ ಇದೆ. ಯಾವುದನ್ನು ಹೇಳಬಹುದು ಅದನ್ನು ಮಾತ್ರ ಹೇಳಲಿಕ್ಕೆ ಸಾಧ್ಯ. ಅವರು ಸಂಪರ್ಕ ಮಾಡಿದ್ದು ಹೌದು, ನಮಗೆ ಮನಸ್ಸಿಗೆ ನೋವಾದ್ದು ಹೌದು, ನಮ್ಮ ಪಕ್ಷದ ವರಿಷ್ಠರು ನನ್ನ ಜೊತೆ ಮಾತಾಡಿದ್ದು ಹೌದು. ಯಾವುದನ್ನು ಹೇಳಬಹುದು ಅದನ್ನು ಮಾತ್ರ ಹೇಳಲಿಕ್ಕೆ ಸಾಧ್ಯ. ಅವರು ಸಂಪರ್ಕ ಮಾಡಿದ್ದು ಹೌದು, ನಮಗೆ ಮನಸ್ಸಿಗೆ ನೋವಾದ್ದು ಹೌದು, ನಮ್ಮ ಪಕ್ಷದ ವರಿಷ್ಠರು ನನ್ನ ಜೊತೆ ಮಾತಾಡಿದ್ದು ಹೌದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.